ಗುಡ್ ಮಾರ್ನಿಂಗ್ ಅಗೇನ್. ಎಷ್ಟು ಟೈಮ್? 5:17, 5ನೇ ತಾರೀಕು, ಏಪ್ರಿಲ್. ಈ ಫೋನ್ ಅಂದ್ರೆ ನಮಗೆ ಟಿವಿ ಇದ್ದಂಗೆ, ನೆಟ್ಫ್ಲಿಕ್ಸ್ ಮತ್ತು ಪ್ರೈಮ್ ಎಲ್ಲ ಇದರಲ್ಲೇ ಇರೋದು. ನೀವು ಸಹ ಅಡುಗೆ ಮಾಡುವಾಗ ಮಾಡೋಕ್ಕಿಂತ ಮುಂಚೆ ನೀವು ಏನು ವೆಜಿಟೇಬಲ್ಸ್ಗಳನ್ನು ಯೂಸ್ ಮಾಡಬೇಕಂತ ಇದ್ದೀರಾ ಅದನ್ನು ಒಂದು ಬೌಲ್ ನೀರಲ್ಲಿ, ಇದನ್ನು ನಾನು ಡೈಲಿ ಮಾತಾಡ್ತಾ ಹೋದ್ರೆ ನಿಮಗೆ ಬೋರ್ ಆಗುತ್ತೆ, ಅದಕ್ಕೆ ಉಪ್ಪು ಹಾಕಿ. ಆ ದಿನಕ್ಕೆ ನೀವು ಯಾವೆಲ್ಲ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅದನ್ನು ನೆನೆಸಿಡಿ. ಟೊಮ್ಯಾಟೊನು ನೆನೆಸಿಡ್ತೀನಿ. ಈರುಳ್ಳಿ ನೆನೆಸಿಡೋದೇನು ಬೇಡ, ಯಾಕಂದ್ರೆ ಅದರ ಸಿಪ್ಪೆ ತೆಗಿತೀವಿ. ಟೊಮ್ಯಾಟೊ ಸಿಪ್ಪೆ ಕೂಡ ತೆಗಿಬೇಕು. ತುಂಬ ದಿನದಿಂದ ನಾನು ಟೊಮ್ಯಾಟೊ ಸಿಪ್ಪೆ ತೆಗೆದೇ ಮಾಡ್ತಾ ಇರೋದು, ಆದರೂ ಇದನ್ನು ನೀರಲ್ಲಿ ಹಾಕಿಡ್ತೀನಿ. ಯಾಕಂದ್ರೆ ಟೊಮ್ಯಾಟೊ ಬೆಳೆಸುವಾಗಂತೂ ತುಂಬ ಪೆಸ್ಟಿಸೈಡ್ಸ್ ಹಾಕ್ತಾರಂತೆ, ಸೊ ಅದಕ್ಕೋಸ್ಕರ ಅದರ ಸಿಪ್ಪೆ ತೆಗೆದ್ರೆ ರಗಳೇ ಇಲ್ಲ. ಆಲೂಗೆಡ್ಡೆನೂ ಹಾಕ್ತೀನಿ ನಾನು ಇದರಲ್ಲಿ. ಸೊ ಈ ರೀತಿ ಅವತ್ತಿನ ದಿನಕ್ಕೆ ನೀವೇನೆಲ್ಲ ತರಕಾರಿ ಯೂಸ್ ಮಾಡ್ತೀರಾ ಹೀಗೆ ನೆನೆಸಿಟ್ಟು ಹೋಗ್ಬಿಟ್ರೆ ಆಗಿದ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಇದು ತನ್ನ ಕೆಲಸ ಮುಗಿಸಿರುತ್ತೆ. ಆಮೇಲೆ ನಾವು ನಮ್ಮ ಕೆಲಸ ಶುರು ಮಾಡ್ಕೋಬಹುದು ಅಷ್ಟೇ, ಓಕೆನಾ? ನಾವೆಷ್ಟು ಕೇರ್ ತಗೊಳ್ತೀವೋ ಅಷ್ಟು ಕಡಿಮೆ ಇದೆ. ತುಂಬ ಕಾನ್ಶಿಯಸ್ ಆಗಿರೋಕ್ಕೂ ಆಗಲ್ಲ, ಜಸ್ಟ್ ಎಂಜಾಯ್ ದ ಲೈಫ್, ಆರಾಮ್ಸೆ ಇರಿ. ಆದರೆ ಕೆಲವೊಂದು ಬೆಸ್ಟ್ ಪ್ರಾಕ್ಟೀಸ್ ಇದೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂತ ಅಷ್ಟೇ. ಈ 100 ಡೇಸ್ ವ್ಲಾಗಲ್ಲಿ ಒಂದೊಂದು ವಿಷಯ ಏನಾದರೂ ನೆನಪಾಯಿತು ಅದನ್ನು ಹೇಳ್ಕೋಬೇಕಂತ ಅನ್ಸಿದ್ರೆ ಹೇಳ್ಕೊಳ್ತಾ ಇದ್ದೀನಿ. ಇನ್ನೊಬ್ಬರಿಗೆ ಒಳ್ಳೇದಾಗುತ್ತೆ ಅಂದರೆ ಅದು ಯಾಕೆ ಹೇಳಬಾರದು? ಯಾರು ಹೇಳ್ತಾ ಇದ್ರು ನೀವು ಪ್ರೇಯರ್ ಎಲ್ಲ ಮಾಡಲ್ವಾ ಅಂತ. ಖಂಡಿತ ಪ್ರೇಯರ್ ಮಾಡಬೇಕು. ನಾವು ಪ್ರೇಯರ್ ಮಾಡಬೇಕು ಇನ್ನೊಬ್ರಿಗೆ ಒಳ್ಳೇದಾಗಲಿ. ಪ್ರಕೃತಿಗೋಸ್ಕರ ನಾವು ಪ್ರೇಯರ್ ಮಾಡಬೇಕು. ಪ್ರಕೃತಿನ ಯಾರು ಹಾಳು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆ ಬುದ್ಧಿ ಬರಲಿ ಅಂತ ನಾನು ಪ್ರೇಯರ್ ಮಾಡ್ಕೊಳ್ತಾ ಇದ್ದೀನಿ. ಬ್ರಾಡ್ ಮೈಂಡ್ ಇರೋರಿಗೆ ಬಹಳ ಬೇಗ ಅರ್ಥ ಆಗುತ್ತೆ, ಸಂಕುಚಿತ ಮನಸ್ಥಿತಿ ಅಂತ ಹೇಳ್ತೀವಲ್ಲ, ಅವರು ಇನ್ನೊಂದು ಲೆನ್ಸ್ ಇಂದ ಯೋಚನೆ ಮಾಡಲ್ಲ. ಜನ ಹೇಗಾದ್ರೂ ಇರಲಿ, ಯಾರ್ಯಾರಿಗೂ ತೊಂದರೆ ಮಾಡದಿದ್ರೆ ಸಾಕು, ಸ್ಪೆಷಲಿ ನೇಚರಿಗೆ. ಯಾಕಂದ್ರೆ ಅದರಿಂದ ನಾವು, ನಮ್ಮಿಂದ ನೇಚರ್ ಅಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ಕೊಂಡು ಹೋದ್ರೆ ಆಯ್ತು, ಜಸ್ಟ್ ಲಿವ್ ದ ಮೂಮೆಂಟ್, ಆ ಕ್ಷಣದಲ್ಲಿ ಬದುಕು. ಏನಂತೀರಾ? ನನಗನ್ಸುತ್ತೆ ನಿಮ್ ಕನ್ಸರ್ನ್ ಏನಂದ್ರೆ ಇಷ್ಟು ಒಳ್ಳೆ ವಿಚಾರಗಳೆಲ್ಲ ಇಟ್ಕೊಂಡಿದ್ದೀರಾ, ಆದ್ರೆ ನೀವು ದೇವ್ರ ವಿಷಯದಲ್ಲಿ ಅಥವಾ ಅದು ಮಾಡಲ್ಲ ಇದು ಮಾಡಲ್ಲ ಹೀಗೆ ಹಾಗೆ ಅಂತೆಲ್ಲ ಹೇಳ್ತೀರಾ. ಸೊ ನೀವು ನರ್ಕಕ್ಕೆ ಹೋಗ್ತೀರಾ ಸೋನು ಅಂತ ನಿಮಗೆ ನನ್ನ ಮೇಲೆ ಕನ್ಸರ್ನ್ ಇರಬಹುದು. ಎಸ್, ನಾನು ನರ್ಕವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಆಯ್ತಾ. ಆದ್ರೆ ಈ ಲೈಫಲ್ಲಿ ನಾನು ಬದುಕ್ತಾ ಇರೋ ರೀತಿ ಒಂದ್ ಲೈಫ್ ಒಂದೇ ಜೀವನ, ನಮಗೆ ಅನ್ಸಿದ ಹಾಗೆ ನಾವು ಬದುಕಬೇಕು, ಯಾರಿಗೂ ತೊಂದರೆ ಆಗ್ಬಾರ್ದು, ಆ ತತ್ವವನ್ನು ಇಟ್ಕೊಂಡು ಬದುಕ್ತಿರೋ ವ್ಯಕ್ತಿ ನಾನು. ನೀವಿರಿ, ಯಾಕಂದ್ರೆ ಅದು ನಿಮ್ಮ ಲೈಫ್, ಬಟ್ ನೀವು ಬೇರೆಯವ್ರಿಗೆ ಹೇಳಕ್ ಆಗಲ್ಲ. ಒಬ್ಬೊಬ್ರು ಒಂದೊಂದ್ ತರ ಬದುಕ್ತಾರೆ, ಅದಕ್ಕೆ ಹೇಳೋದು ಬದುಕಿ ಬದುಕಲು ಬಿಡಿ ಅಂತ. ಇನ್ನೊಂದು ವಿಚಾರ ಏನಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ಬೇಡಿ. ನಾನೀಗ ವ್ಲಾಗ್ ಮಾಡ್ತಿರೋ ಪರ್ಪಸ್ ಇಂದ ನೋಡ್ಲೇಬೇಕು, ವ್ಲಾಗ್ ಮಾಡ್ಲೇಬೇಕು. ಆದ್ರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಮೊಬೈಲ್ ಸ್ಕ್ರೀನ್ ನೋಡ್ಬೇಡಿ, ಆ ಹ್ಯಾಬಿಟ್ ಇಂದ ನೀವು ದೂರ ಬರಬೇಕು. ಸೊ ಇದೊಂದು ಒಳ್ಳೆ ಟೈಮ್, ನೀವು ಇದನ್ನು ಕೂಡ ಟ್ರೈ ಮಾಡಿ. ಇನ್ನೊಂದು ಗಿಡ ನೋಡ್ಬೇಕಲ್ಲ ಈ ಕಡೆ ತಿರುಗಿ. ಅದು ನಿನ್ನೆ ಇಲ್ಲೊಂದು ಅಂಗಡಿ ಇದೆ ಮತ್ತೆ ಅಲ್ಲೊಂದೆರಡು ಮನೆಗಳು. ಸೊ ಅವ್ರೇನ್ ಮಾಡ್ತಾರೆ, ಕಸವನ್ನ ರಾಶಿ ಮಾಡಿ ಸುಡ್ತಾರೆ. ನಿನ್ನೆ ರಿಕ್ವೆಸ್ಟ್ ಮಾಡಿದೆ ಹಾಗೆ ಮಾಡಬೇಡಿ, ಬರ್ತಾರೆ ಪೌರ ಕಾರ್ಮಿಕರು ಅವ್ರಿಗೆ ಕೊಡಿ ಅಂತ. ನೋಡಿ ಇಲ್ಲಿ ನಿನ್ನೆ ನಾಯಿಗೆ ಇಲ್ಲಿ ಬಿಸ್ಕೆಟ್ ಹಾಕುವಾಗ ಆಕ್ಚುಲಿ ಇಲ್ಲಿ ಕಾಣುತ್ತೆ, ಇಲ್ಲಿ ಕಸ ಸುಟ್ಟಿದ್ದಾರೆ. ಅದಕ್ಕೆ ಈ ಅಂಗಡಿಯವರಿಗೆ ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಅವರು ಹೇಳಿದರು ಆಯಿತು ಮಾಡಲ್ಲ ಅಂತ. ಸೊ ಅದನ್ನು ಫಾಲೋ ಅಪ್ ಮಾಡೋಣ. ಮತ್ತೊಮ್ಮೆ ಯಾವತ್ತಾದರೂ ಮಾಡಿದರೆ ಮತ್ತೊಮ್ಮೆ ಹೇಳೋಣ, 100 ಸಲ ಹೇಳೋಣ, 1 ಸಲ ಆದರೂ ಬದಲಾವಣೆ ಆಗ್ಬೋದು. ಸೊ ಆದರೆ ಹೇಳುವಾಗ ಸ್ವಲ್ಪ ಪೊಲೈಟಾಗಿ ಹೇಳಬೇಕಷ್ಟೆ, ಅದು ಫಾಲೋ ಮಾಡ್ಬೇಕು ನಾವು. ಕೋಪ ಬರದೇ ಇದ್ರೆ ಸಾಕು ಆಯ್ತಾ. ಅಲ್ಲೊಂದು ಥರ್ಮಾಕೋಲ್ ಬಿದ್ದಿದೆ, ಅದು ತೆಗಿಲಿಕ್ಕೆ ಭಾಳ ಕಷ್ಟ. ನಂಗೆ ಸ್ವಿಮ್ಮಿಂಗ್ ಬೇರೆ ಬರಲ್ವೇ, ಸ್ವಿಮ್ಮಿಂಗ್ ಬರ್ತಿದ್ರೆ ಗ್ಯಾರಂಟಿ ಕೆರೆಗೆ ಹಾರ್ತಿದ್ದೆ ನಾನು. ಇಲ್ಲ ನಿಜವಾಗ್ಲೂ ಸ್ವಿಮ್ಮಿಂಗ್ ಬರ್ತಿದ್ರೆ ಕೆರೆಗೆ ಹಾರಿ ಅಲ್ಲಿರೋ ಕಸ ಎಲ್ಲ ತೊಗೊಂಡು ಬರ್ತಿದ್ದೆ. ಸ್ವಿಮ್ಮಿಂಗ್ ಬರಲ್ಲ, ಸ್ವಿಮ್ಮಿಂಗ್ ಕಲಿಬೇಕು, ಕಲಿಯೋಣ. ನಿನ್ನೆ ಆ್ಯಕ್ಚುಲಿ ನಾವು ಈ ಲೈನ್ ಇದೆಯಲ್ಲ ಇಲ್ಲಿ ಅಲ್ಲಿಂದ ನೋಡಿ ಎಂಟ್ರೆನ್ಸ್, ಅದು ಮೊನ್ನೆ ಎಲ್ಲ ಆ ಕಡೆ ಹೋಗಿದ್ವಿ, ನಿನ್ನೆ ಈ ಕಡೆಯಿಂದ ಕ್ಲೀನ್ ಮಾಡಿದೆ. ಸೊ ಈಗ ನಾವು ಹೀಗೆ ಹೋಗ್ತಾ ಹೋಗ್ತಾ ಮುಂದೆ ಹೋಗೋಣ, ಕವರ್ ತುಂಬುತ್ತೆ. ಆಮೇಲೆ ನೀವೆಲ್ಲ ಹೇಳಿದ್ರಲ್ಲ ಪ್ರೇಯರ್ ಮಾಡ್ತೀರಾ ಅಂತ, ಆ ಪ್ರೇಯರಲ್ಲಿ ಸ್ವಲ್ಪ ಜನಕ್ಕೆ ಒಳ್ಳೆ ಬುದ್ಧಿ ಕೊಡಲಿ, ಈ ಕಸ ಹಾಕಬಾರ್ದು. ಇಲ್ಲಂತಲ್ಲ, ಯಾವುದೇ ಪಬ್ಲಿಕ್ ಪ್ಲೇಸಲ್ಲಿ ಕಸ ಹಾಕದೇ ಇರಲಿ, ಅಲ್ಲಲ್ಲಿ ಇಟ್ಟಿರೋ ಡಸ್ಟ್ಬಿನ್ನು ಅವ್ರ ಕಣ್ಣು ಮುಂದೆ ಕಾಣಿಸ್ಲಿ, ಅಲ್ಲಿ ಹಾಕಬೇಕು ಅನ್ನೋ ಮ್ಯಾನರ್ಸ್ ಬರಲಿ, ಓಕೆನಾ? ಆ ಬದಲಾವಣೆ ಆಗುತ್ತಾ ನೋಡೋಣ. ಇಲ್ಲೂ ಕಸ ರಾಶಿ ಮಾಡಿ ಸುಟ್ಟಿದ್ದಾರೆ, ಅಲ್ಲೂ ಅದೇ ಮಾಡಿದ್ದಾರೆ. ನಾನು ಬರ್ತೀನಿ ತಾನೇ, ತಗೊಂಡು ಹೋಗ್ತೀನಲ್ಲ, ಯಾಕೆ ಸುಡ್ತಾ ಇದ್ದೀರಾ? ಓ, ಈ ಲೇಕ್ ಹೆಸರು ಅಂಜನಪುರ ಲೇಕ್ ಅಂತೆ. ಎನಿವೇಸ್, ನಾನು ಈ ಚಾಲೆಂಜ್ ಇವಾಗ ಕಂಪ್ಲೀಟ್ ಮಾಡಬೇಕು, ಇಲ್ಲಿಂದಲೇ ಶುರು ಮಾಡೋಣ. A few moments later.
ಗ್ಲೌಸ್ ತಗೋಬೇಕು, ತಗೊಂಡಿದ್ದೀನಿ. ಡೇ 5 ಇವತ್ತು. ಇದಕ್ಕೆ ಅಂಜನಪುರ ಕೆರೆ ಅಂತಾನೆ ಹೇಳ್ತಾರೆ ಅಂತ. ಇವತ್ತಿಷ್ಟು ಕಸ ಸಿಕ್ಕಿದೆ, ಇನ್ನೂ ಕಸ ಸಿಗುತ್ತೆ. ನಮ್ಮ ಹತ್ರ ಟೈಮ್ ಇರಬೇಕು, ಆಮೇಲೆ ಈ ಕವರ್ ದೊಡ್ಡದಿರಬೇಕು. ಈಗ ಸದ್ಯಕ್ಕೆ ತುಂಬಿದೆ. ನಾವು ಇವಾಗ ಇದನ್ನು ರೈಟ್ ಪ್ಲೇಸಿಗೆ ಡಂಪ್ ಮಾಡೋಣ. ಸ್ಪೆಷಲಿ ಈ ವ್ಲಾಗಲ್ಲಿ ಹೇಳ್ತಾ ಇರೋದೇ, ನೀವು ಕಸ ತೆಗೆಯೋದು ಬೇಡ, ರೈಟ್ ಪ್ಲೇಸಲ್ಲಿ ಡಂಪ್ ಮಾಡಿದರೆ ಸಾಕು. BBMP ಅಥವಾ ಪೌರ ಕಾರ್ಮಿಕರ ಕೆಲಸನೇ ಅದನ್ನು ತಗೊಂಡೋಗಿ ಪ್ರಾಪರಾಗಿ ರೀಸೈಕಲ್ ಮಾಡೋ ಯೂನಿಟ್ಗಳಿಗೆ ಡಂಪ್ ಮಾಡ್ತಾರೆ. ಇಷ್ಟೇ ಮಾಡಬೇಕಾಗಿರೋದು. ಮೂರನೇ ಚಾಲೆಂಜ್ ಇದು ಕಂಪ್ಲೀಟೆಡ್. ಇನ್ನು ಎರಡು ಚಾಲೆಂಜ್ ಇದೆ, ಒಂದು ಎಕ್ಸಸೈಸ್, ಲಾಸ್ಟ್ ತಣ್ಣೀರು ಸ್ನಾನ. ನೋಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಕವರ್ ಇದೆಯಲ್ಲ, ಈ ಕವರ್ ಸಮೇತ ಅಲ್ಲಿ ಯಾರೋ ಇಟ್ಟಿದ್ರು, ಅದನ್ನೇ ತಗೊಂಬಂದೆ. ಓಕೆ, ಸೊ ಇದು ನಮ್ಮ ಇವತ್ತಿನ ಮೂರನೇ ಚಾಲೆಂಜ್. ಹಾಂ, ಇಲ್ಲೊಬ್ರು ಬರ್ತಾ ಇದ್ದಾರೆ. ಸರ್ ನಮಸ್ತೆ. ಏನ್ ಮಾಡ್ತೀರಾ ನೀವು? ಗುಜರಿ ಕೊಡ್ಲಿಕ್ಕಾ? ಹೌದಾ, ನಾನು ಕಸ ಕ್ಲೀನ್ ಮಾಡ್ತಾ ಇದ್ದೀನಿ. ಆ ಕೆರೆಯಲ್ಲಿರೋ ಎಲ್ಲ ಕಸ ತಗೊಂಡ್ ಬಂದು ಇಲ್ಲಿ ಗಾಡಿ ಇದೆಯಲ್ಲ ಅಲ್ಲಿ ಹಾಕ್ತಾ ಇದ್ದೀನಿ. ಈಗ ಐದನೇ ದಿನ ಇವತ್ತಿಗೆ. ಜನ ಎಲ್ಲ ಜನಕ್ಕೆ ಅವೇರ್ನೆಸ್ ಕೊಡೋಣ ಅಂತ ಬರೀ ಕಸ ಮಾಡ್ತಾರ ಅಲ್ಲಿ ಇಲ್ಲಿ ಎಲ್ಲ. ಹೌದು, ಎಲ್ಲ ಓದಿದವರು, ಎಲ್ಲ ತಿಳ್ಕೊಂಡಿರೋರೆ ಅಲ್ವಾ? ಥ್ಯಾಂಕ್ಸ್, ಒಳ್ಳೆ ಕೆಲಸ ನೀವು ಮಾಡ್ತಾ ಇರೋದು. 8 ವರ್ಷ ಆಯ್ತು. ಎಂಟು ವರ್ಷನಾ? ಸಿಗೋಣ, ಒಂದು ಒಳ್ಳೆ ಕಾಫಿ ಇಲ್ಲ ತಿಂಡಿ ಮಾಡೋಣ ಜೊತೆಗೆ ನೆಕ್ಸ್ಟ್ ಟೈಮ್. ಹಾ ಸರಿ, ಬೈ ಬೈ. ಓಕೆ ಬೈ. ಅವ್ರಿಗೆ ಕಾಫಿಗೆ ಹೋಗೋಣ ಜೊತೆಗೆ ಅಂತ ಹೇಳಿದೆ. ಅವ್ರಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ, ಒಟ್ಟಿಗೆ ಒಂದು ಕಾಫಿ ಕುಡಿಯೋಣ ಇಲ್ಲ ತಿಂಡಿ ಮಾಡೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಹಕ್ಕಿ ಗೂಡು. ಇದು ನನ್ನ ಗೂಡು, ಹಕ್ಕಿ ಗೂಡು. ಓಕೆನಾ? ನಿನ್ನೆ ಬೆಳಿಗ್ಗೆ ಸಿರಿಧಾನ್ಯದ ಅನ್ನ ಮಾಡ್ಕೊಂಡಿದ್ದೆ. ಉಪ್ಪಿಟ್ಟು ಮಾಡೋಣ ಅನ್ಕೊಂಡೆ, ಮೈಂಡ್ ಚೇಂಜ್ ಆಯ್ತು, ಅನ್ನನೇ ಸಾಕು. ಮಟನ್ ಇತ್ತು, ವೆಜಿಟೇಬಲ್ ಸಲಾಡ್ ಮಾಡ್ಕೊಂಡೆ, ತಿಂದೆ. ಅದು ನಿನ್ನೆ ಕತೆ. ಆದ್ರೆ ಅದೇ ಮಧ್ಯಾಹ್ನ ಉಳಿತು, ಸೊ ಅದಕ್ಕೆ ನಾವು ರಾತ್ರಿ ಮೊಸರು ಹಾಕಿ ಹೀಗೆ ಇಟ್ಟಿದ್ದೀವಿ. ಹೀಗೆ ತಿನ್ನಕ್ ತುಂಬಾ ಟೇಸ್ಟ್, ಮತ್ತೆ ಮೊಸರು ಹಾಕಿರೋದ್ರಿಂದ ಗುಡ್ ಬ್ಯಾಕ್ಟೀರಿಯಾಸ್ಗಳು ರಿಲೀಸ್ ಆಗಿರುತ್ತೆ. ಸೊ ನೋಡಿ, ಇದನ್ನೆಲ್ಲ ನಾನು ಇವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು, ಯಾಕಂದ್ರೆ ಆಮೇಲೆ ಈ ರೀತಿ ಎಲ್ಲ ವ್ಲಾಗ್ ಮಾಡಲ್ಲ ನಾನು. ಮತ್ತೆ ಒಂದು 50 ವರ್ಷ ಆದ್ಮೇಲೆ ಮತ್ತೆ 100 ದಿನ ಅಂತ ಏನಾದ್ರೂ ನಾನು ಶುರು ಮಾಡೋಣ. ಈಗ ಸದ್ಯಕ್ಕೆ ಈ ರೀತಿ ಲೈಫ್ ಹೋಗ್ತಾ ಇದೆ. ಈಗ ಸದ್ಯಕ್ಕೆ ನಾವೇನಾದ್ರೂ ಈಗ ತಿನ್ಬೇಕು. ಈಗ ಇದು ತಿಂತೀನಿ, ಮತ್ತೆ ಎಕ್ಸಸೈಸ್ ಮಾಡ್ತೀನಿ. ನೋಡಿ, ಇವ್ರು ಕಾಮೆಂಟ್ ಮಾಡಿದ್ದಾರೆ ಸನ್ಸ್ಕ್ರೀನ್ ಹಚ್ಕೊಳ್ಳಿ ಅಂತ. ಬೆಳಿಗ್ಗೆ ಮುಂಚೆ ಅಲ್ವಾ, ಯಾಕೆ ಬೇಕು ಅಂತ. 999 ಜರ್ನಿ ಮಾಡುವಾಗ್ಲಂತೂ ಒಂದು ದಿನಾನು ಸನ್ಸ್ಕ್ರೀನ್ ಹಚ್ಚಿಲ್ಲ ನಾನು. ಬಿಸಿಲಲ್ಲಿ ಅಷ್ಟು ಓಡಾಡಿದ್ದೀನಿ. ಸೊ ಅದಕ್ಕೆ ಎಕ್ಸ್ಟರ್ನಲ್ ಬ್ಯೂಟಿ, ಆಮೇಲೆ ಇಂಟರ್ನಲ್ ನಾವೇನ್ ತಿಂತೀವಲ್ಲ ಅದು ಇಂಪಾರ್ಟೆಂಟ್. ನಿಮಗೇನಾದ್ರೂ ಒಳ್ಳೆ ಆಯುರ್ವೇದಿಕ್ ಸನ್ಸ್ಕ್ರೀನ್ ಗೊತ್ತಿದ್ರೆ ಹೇಳಿ, ಅದರಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ಗಳು ಇರಬಾರ್ದು, ಇರಲೇಬಾರದು. ಈಗ ಟೈಮ್ ಎಷ್ಟು ಗೊತ್ತಾ ಕಣತ್ತ? 6:68. ಆಲ್ಮೋಸ್ಟ್ ರುಟೀನ್ ಮುಗೀತು. ನಿಜವಾಗ್ಲೂ ಬೇಗ ಹೇಳೋದ್ರಿಂದ ಕೆಲಸಗಳು ಬೇಗ ಬೇಗ ಆಗುತ್ತೆ, ದಿನ ತುಂಬಾ ದೊಡ್ಡದಂತ ಅನ್ಸುತ್ತೆ. ಯಾರ್ದಾದ್ರೂ ಜೊತೆ ಜಗಳ ಮಾಡ್ಬೇಕಂತ ಇದ್ರೆ ತುಂಬಾ ಟೈಮ್ ಸಿಗುತ್ತೆ ನಮ್ಗೆ, ಆರಾಮ್ಸೆ ಜಗಳ ಮಾಡಬಹುದು. ಸ್ವೀಟ್ ಬಟಾಟೆ ಇದೆಲ್ಲ, ಅದರ ಸಿಪ್ಪೆ ತೆಗೆದು ಅದರಲ್ಲಿ ಸ್ವಲ್ಪ ಸೋಂಪು, ಏಲಕ್ಕಿ ಮತ್ತೆ ಬೆಲ್ಲ, ಅದ್ ಮೂರನ್ನು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ತಿನ್ನಕ್ ತುಂಬಾ ಟೇಸ್ಟಿ ಅನ್ಸುತ್ತೆ, ಅಂಡ್ ವೆರಿ ಹೆಲ್ದಿ. ಇನ್ನ ಇದ್ದಿದ್ ವೆಜಿಟೇಬಲ್ಸ್ ಎಲ್ಲ ಇವತ್ತಿನ ಅಡಿಗೆ ರೆಡಿ ಮಾಡ್ಕೊಂತ ಇದೀನಿ. ಆಲೂಗಡ್ಡೆ ಪಲ್ಯ, ಸೊ ಪಲ್ಯದ ಒಳಗೇನೆ ಪೋಹಾ ಹಾಕಿ ರೆಡಿ ಮಾಡ್ತೀನಿ. ಸೆಪ್ರೇಟ್ ಬೇಡ ಅಂತ. ಓಕೆನಾ? ಪೋಹಾ ನೆನೆಸ್ಕೊಂಡಿದ್ದೆ, ಇವಾಗ ಇದನ್ನ ರೆಡಿ. ನಂದು ವರ್ಕಿಂಗ್ ಪ್ಲೇಸ್ ಜಾಸ್ತಿ ದೂರ ಇಲ್ಲ, ಮಧ್ಯಾಹ್ನಕ್ಕೂ ಇವಾಗಲೇ ರೆಡಿ ಮಾಡಿಬಿಡ್ತೀನಿ. ಹೊರಗಡೆ ಫುಡ್ ಬಹಳ ಕಡಿಮೆ, ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಹೊರಗಡೆ ತಿನ್ನೋಣ ಅಂತ ಅನ್ಸಿದ್ರೆ ತಿಂತೀನಿ, ಬಟ್ ಮ್ಯಾಕ್ಸಿಮಮ್ ಮನೆಯಲ್ಲೇ ಅಡುಗೆ ಆಗುತ್ತೆ. ಇವತ್ತು ಶುಕ್ರವಾರ, ಇವತ್ತು ನಾನು ಫ್ಲೋರ್ ಎಕ್ಸಸೈಸೇ ಮಾಡೋದು. ಎಕ್ಸಸೈಸ್ ಮಾಡ್ತಾ ಒಂದು ಥಾಟ್ ಬಂತು, ಏನಂದ್ರೆ ಪ್ರಶ್ನಿಸು ಅಂತ ನಂದೊಂದು ಫೇಸ್ಬುಕ್ ಪೇಜ್ ಇದೆ, ಕ್ರಿಯೇಟ್ ಮಾಡಿ ಸುಮಾರು ದಿನ ಆಯಿತು. ಆ ಪ್ರಶ್ನಿಸು ಪೇಜ್ನ ಶುರು ಮಾಡೋಣ. ಅಲ್ಲಿ ನಾನು ಮಾತ್ರ ವಿಡಿಯೋ ಮಾಡೋದಲ್ಲ, ನೀವು ಕೂಡ ಮಾಡಿ ಕಳಿಸ್ಬಹುದು. ಈ ರಾಜ್ಯದಲ್ಲಿ ಅಥವಾ ದೇಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ವಿಚಾರದ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ, ಅಥವಾ ಜಸ್ಟ್ ಪಬ್ಲಿಕ್ಕಿಗೆ ಒಂದು ಪ್ರಶ್ನೆ ಮಾಡಿ ಹಾಕ್ಬಿಟ್ರು ಸಾಕು. ಕ್ವಶನ್ ಮಾಡೋದು ಕೂಡ ಒಂದು ಸ್ಕಿಲ್, ತುಂಬ ಜನಕ್ಕೆ ಅದು ಗೊತ್ತಿರಲ್ಲ. ಕ್ವಶನ್ ಮಾಡಿದ್ರು ಸಾಕು, ಆನ್ಸರ್ ತಂತಾನೇ ಸಿಗುತ್ತೆ. ನೋಡಿ ನಿಮಗೇನು ಅನಿಸುತ್ತೆ ಅಂತ. ನಾನು ಒಂದಷ್ಟು ಪ್ರಶ್ನೆ ಮಾಡ್ತೀನಿ, ಆ ಪ್ರಶ್ನೆಗೆ ಸಂಬಂಧಪಟ್ಟವರು ಉತ್ತರ ಕೊಟ್ಟರೆ ಉತ್ತರ ಸಿಗುತ್ತೆ, ಇಲ್ಲಾಂದರೆ ಪ್ರಶ್ನೆ ಒಂದಷ್ಟು ಜನಕ್ಕೆ ಮತ್ತೆ ಪ್ರಶ್ನೆ ಮಾಡೋ ಥರ ಮಾಡಿದ್ರು ಸಾಕು. ಓಕೆನಾ? ಈಗ ಕೊನೆ ಚಾಲೆಂಜ್ ತಣ್ಣೀರು ಸ್ನಾನ. ನಿಜವಾಗ್ಲೂ ತುಂಬ ಹೆಲ್ಪ್ ಆಗ್ತಾ ಇದೆ ತಣ್ಣೀರು ಸ್ನಾನ. ಹರಳೆಣ್ಣೆ ಅವ್ರ ಮನೆಯಲ್ಲೇ ಮಾಡಿರೋದಂತೆ, ಇಲ್ಲಿ ಮಾರ್ಕೊಂಬರ್ತಾರಲ್ಲ, ಆಕ್ಚುಲಿ ಅವ್ರಿಗೆ ವ್ಯಾಪಾರ ಕೊಡಬೇಕು. ಇವಾಗ ಸದ್ಯಕ್ಕೆ ಈ ಮೊಸರನ್ನ ಖಾಲಿ ಮಾಡಬೇಕು. ಇನ್ನೊಂದು ಥಾಟ್ ಏನಂದ್ರೆ, ತುಂಬಾ ಕಡಿಮೆ ಅಂದ್ರೆ ಕಡಿಮೆ ನಾನು ಯೂಟ್ಯೂಬರ್ಸ್ ಜೊತೆ ಕೊಲಾಬ್ರೇಷನ್ ಮಾಡಿರೋದು, ಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಇರುವಂತಹ ಯೂಟ್ಯೂಬರ್ಸ್. ಅಪರೂಪಕ್ಕೆ ಸಿಗೋಣ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ, ಒಂದು ಒಳ್ಳೆ ಊಟ ಮಾಡೋಣ. ಅವಾಗ ನಿಮ್ಮ ವ್ಯೂವರ್ಸು, ನನ್ನ ವ್ಯೂವರ್ಸು, ನಮ್ಮೆಲ್ಲರನ್ನೂ ಒಂದೇ ವಿಡಿಯೋನಲ್ಲಿ ನೋಡಕ್ಕೆ ಇಷ್ಟಪಡ್ತಾರೆ ಆಕ್ಚುಲಿ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆ
ನನಗೆ ಮೇಲ್ ಮಾಡಿ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಪಿಂಗ್ ಮಾಡಿ. ಸೊ ಒಂದು ಗ್ರೂಪ್ ಥರ ಮಾಡಿಕೊಂಡು ಹ್ಯಾಂಗ್ ಔಟ್ ಆಗೋಣ. ಏನಂತೀರಾ, ಕಾಮೆಂಟ್ ಮಾಡಿ. ಈಗ ನಾನು ಸದ್ಯಕ್ಕೆ ನಮ್ಮ ಊಟ ಮುಗಿಸಿ ಹೊರಡ್ತೀನಿ, ನಾಳೆ ಸಿಗೋಣ. ಕೊನೆ ಮತ್ತೆ ನೋಡಿಕೊಂಡು ವ್ಲಾಗಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಒಂದು ಆ್ಯಕ್ಟ್ ಮಾಡಿ. ಆಯಿತಾ?